ಜಾತಿ ವಿನಾಶ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಜಾತಿಯ ಒತ್ತಡಗಳು ಬೇರೆ ಬೇರೆ ಕಾರಣಕ್ಕೆ ಜಾಸ್ತಿಯಾಗಿ ಜಾತಿನ ಎಲ್ಲ ಕಡೆ ಆವರಿಸಿ ಅಂತರ್ಜಾತಿ ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಮರ್ಯಾದೆ ಹತ್ತಿ ಅಂತ ಕೊಲೆ ಮಾಡೋ ಮಟ್ಟಕ್ಕೆ ಸಮಾಜ ಹೋಗ್ತಾ ಇದೆ. ಈ ನಾಡಿನಲ್ಲಿ ಅನೇಕ ಮಹನೀಯರು ಮಹಾತ್ಮರುಗಳು ಪ್ರಪಂಚಕ್ಕೆ ಸಂದೇಶ ಕೊಟ್ಟಂಥ ಈ ನಾಡಿನಲ್ಲಿ ಅಂತರ್ಜಾತಿ ವಿವಾಹ ಆಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಹತ್ಯೆ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ತಾವೆಲ್ಲ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ಹುಣಸೂರಿನ ಹಿರಿಯ ಕ್ಯಾತ್ನಳ್ಳಿನಲ್ಲಿ ತೆಂಗಿನ ಕೆರೆಗೆ ತಳ್ಳಕ್ಕೆ ಹೋಗಿ ತಾಯಿನೂ ಸೇರಿಸಿ ತಳ್ಳಿ ಕೊಲೆ ಮಾಡಿರ್ತಕ್ಕಂಥದ್ದು, ಬೆಳಗಾಂನಲ್ಲದಂಥ ಹುಡುಗನ ತಾಯಿಗೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂಥದ್ದು, ಭಾಳಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದೆ ಈ ಜಾತಿಯ ಒತ್ತಡಗಳು. ಅದನ್ನು ನಿವಾರಿಸೋ ದಿಕ್ಕಿನಲ್ಲಿ ಜಾತಿ ವಿನಾಶದ ಕಾರ್ಯಕ್ರಮದಲ್ಲಿ ಏನು ಪಂಪ, ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತ ಹೇಳಿದಂಥದ್ದು, ಅಲ್ಲಿಂದ ಕುವೆಂಪುರವ್ರವರೆಗೂ ಕೂಡ ವಿಶ್ವಮಾನವರಾಗಬೇಕು ಎಲ್ಲರೂ ಅಂತ ಹೇಳಿದಂಥ ವಿಚಾರದಲ್ಲಿ ಸಮಾಜ ಆ ದಿಕ್ಕಿನಲ್ಲಿ ಬೆಳಿಬೇಕಾಗಿತ್ತು. ಆದರೆ ಹಿಮ್ಮುಖವಾಗಿ ನಡೀತಾ ಇದೆಯೇನೋ, ವಿದ್ಯಾವಂತರಾದಷ್ಟು ಜ್ಞಾನವಂತರಾದಷ್ಟು ಸಮಾಜದ ಚಿಂತೆಗಳು ಹಿಮ್ಮುಖವಾಗಿ ಹೋಗ್ತಾ ಇದೆ ಅನ್ನೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದರ ವಿರುದ್ಧ ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಅಂತರ್ಜಾತಿ ಅಂತರ್ಧರ್ಮೀಯರು ಜಾತ್ಯಾತೀತವಾಗಿ ಮದುವೆ ಆದಂಥವ್ರನ್ನ ಮದುವೆಯಾಗಿ ಗೌರವಯುತವಾಗಿ ಬಾಳ್ತಾ ಇರ್ತಕ್ಕಂಥವ್ರನ್ನ ಕರೆದು ಅಭಿನಂದಿಸಬೇಕು. ಅವರ ಮುಖಾಂತರ ಸಮಾಜಕ್ಕೆ ಒಂದು ಪ್ರೇರೇಪಣೆ ಸಂದೇಶವನ್ನು ಕೊಡಬೇಕು. ಇದೇ ಸತ್ಯ, ಇದನ್ನೇ ಎಲ್ಲರೂ ಫಾಲೋ ಮಾಡಬೇಕಾಗಿದೆ ಅನ್ನೋ ದಿಕ್ಕಿನಲ್ಲಿ ಅವರ ಚಿಂತನೆಗಳು ಬೆಳಿಬೇಕು ಅಂತೇಳಿ ನಾವು ಇದನ್ನು ಈ ಥರ ಸಮಾವೇಶಗೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು, ರಾಜ್ಯ ಮಟ್ಟದಲ್ಲೂ ಮಾಡಬೇಕು, ಮೇಲಿನ ಮೇಲೆ ಎಲ್ಲಗಳನ್ನ ಸಭೆಗಳನ್ನ ಸೇರಿಸಿ ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೋ ದಿಕ್ಕಲ್ಲಿ ಕೆಲಸಗಳನ್ನ ಮಾಡಬೇಕು ಅಂತ ನಾವೆಲ್ಲ ಸೇರಿದ್ದೇವೆ ಮತ್ತು ಸೇರ್ತೇವೆ. ಮುಂದೆ ಮುಂದೆ ಪ್ರತಿ ಬಾರಿ ಎರಡು ತಿಂಗಳಿಗೊಮ್ಮೆ ಸೇರಿಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಎಲ್ಲರನ್ನು ಸಮಾವೇಶಗೊಳ್ಳಬೇಕು ಅನ್ನೋ ಮಟ್ಟದಲ್ಲಿ ಇದನ್ನು ಸೇರಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಘಟಕವನ್ನು ಪ್ರಾರಂಭಿಸಿ ಈ ಅಂತರ್ಜಾತಿ ವಿವಾಹ ಆಗಬೇಕಾದ್ರೆ ಅನೇಕ ಸಮಸ್ಯೆಗಳಿರ್ತವೆ ಅವ್ರಗಳಿಗೆ. ಅಂತರ್ಜಾತಿ ವಿವಾಹ ಆಗಲಿಕ್ಕೆ ಮುಂಚೆ ಆದಮೇಲೆ ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅದನ್ನು ನಿವಾರಿಸೋ ದಿಕ್ಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರತ್ಯೇಕ ಘಟಕವನ್ನು ಪ್ರಾರಂಭಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದನ್ನು ಅವ್ರನ್ನೆಲ್ಲ ಒತ್ತಾಯ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರೋ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾಗ್ತೇವೆ. ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಪ್ರತಿ ಸ್ಟೇಷನ್ನಲ್ಲೂ ಈ ಅಂತರ್ಜಾತಿ ವಿವಾಹ ಆಗೋರಿಗೆ ಅವ್ರಿಗೆ ತರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಪ್ರತ್ಯೇಕವಾದಂಥ ಪೊಲೀಸ್ಗಳನ್ನ ಅಲ್ಲಿ ಪ್ರತಿ ಸ್ಟೇಷನಲ್ಲೂ ಕೂಡ ಪ್ರತ್ಯೇಕವಾದ ಪೊಲೀಸ್ನವನ್ನು ಇದಕ್ಕೋಸ್ಕರ ನೇಮಕ ಮಾಡಿ ಅವ್ರು ಇದನ್ನು ಮಾತ್ರ ಇಂಥ ಸಮಸ್ಯೆಗಳನ್ನ ಮಾತ್ರ ಪರಿಹಾರ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಇದ್ದಾವೆ. ಪೊಲೀಸ್ನವರು ಕೂಡ ಅಲ್ಲಿ ಬಂದಂಥ ಸಮಸ್ಯೆಗಳನ್ನ ಇದು ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಮದುವೆಗಳಾದವರ ಮಕ್ಕಳುಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಮುಂದಿನ ಹೋರಾಟ. ಅಲ್ಲಿ ಮೀಸಲಾತಿ ಕೊಡಬೇಕು ಇವ್ರ ಮಕ್ಕಳುಗಳಿಗೆಲ್ಲ, ಇವ್ರಿಗೂ ಕೂಡ ಸಮಾನವಾಗಿ ಬದುಕತಕ್ಕಂಥ ಕೆಲಸಗಳಾಗಬೇಕು. ಮತ್ತು ಮುಂದೊಂದು ದಿನ ಈ ಜಾತಿ ರಹಿತ ಸಮಾಜನೇ ಒಂದು ಎತ್ತರಕ್ಕೆ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಅಂತರ್ಜಾತಿ ವಿವಾಹಗಳನ್ನ ಆಗ್ತಾ ಇದ್ದಾರೆ, ಆದರೂ ಕೂಡ ಈ ಜಾತಿಯ ಒತ್ತಡದಲ್ಲಿ ಅದು ಮರೆಯಾಗ್ತಾ ಇದೆ, ಅವ್ರು ಕಾಣಿಸ್ತಾ ಇಲ್ಲ. ಸಾಕಷ್ಟು ಜನ ಮದುವೆ ಆಗ್ತಾ ಇದ್ದಾರೆ. ಉದಾಹರಣೆಗೆ ನಿಮಗೆ 2022-23 ಒಂದೇ ವರ್ಷದಲ್ಲಿ 20,365 ಮದುವೆಗಳಾಗಿದ್ದಾವೆ ಕರ್ನಾಟಕದಲ್ಲಿ ಮಾತ್ರ 20,365 2022-23 ಒಂದೇ ವರ್ಷದಲ್ಲಿ 20,365 ಮದುವೆಗಳಾಗಿದ್ದಾವೆ. ರಿಜಿಸ್ಟರ್ ಆಗದೇ ಇರೋವು ಇನ್ನೂ ಸಾಕಷ್ಟು ಇದ್ದಾವೆ. ಅಂದರೆ ಸಾವಿರಾರು ಜನ ಇದನ್ನು ಮದುವೆಗಳಾಗ್ತಾಯಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹ ಇಲ್ಲದೇ ಅವ್ರ ಸಮಾಜದಲ್ಲಿ ಹೇಳ್ಕೊಳ್ಳಿಕ್ಕೂ ಹಿಂಜರಿಕೆ ಪಡ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣನ ನಿವಾರಣೆ ಮಾಡಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಎಲ್ಲರೂ ಮುಂದೆ ಬಂದು ಓಪನ್ ಆಗಿ ನಾವು
ಸಂತೋಷದಲ್ಲಿ ಆಗ್ತೀವಿ, ಹೆಮ್ಮೆಯಿಂದ ಆಗ್ತೀವಿ ಅಂತಕ್ಕಂಥದ್ದು ಆಗಬೇಕು ಅಂತೇಳಿ ಅವ್ರಿಗೆಲ್ಲ ಅಭಿನಂದಿಸಬೇಕು, ಸನ್ಮಾನಿಸಬೇಕು. ಆ ಮುಖಾಂತರ ಅವರು ಹೆಮ್ಮೆಯ ಭವ್ಯ ಭಾರತದ ಪ್ರಜೆಗಳಾಗಿ ನಾವೇ ಆದರ್ಶ ಈ ಸಮಾಜಕ್ಕೆ ಅನ್ನೋ ದಿಕ್ಕಿನಲ್ಲಿ ಬೆಳೆಸಬೇಕು ಅನ್ನೋ ದಿಕ್ಕನ್ನು ಗುರಿ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಇದೇನು 20,365 ಜನ ಒಂದು ವರ್ಷದಲ್ಲಿ ಮದುವೆ ಆಗಿದ್ದಾರೆ, ಇದರಲ್ಲಿ ಬೆಂಗಳೂರು ಪ್ರಥಮ ಬರುತ್ತೆ, ದಕ್ಷಿಣ ಕನ್ನಡ ಎರಡನೇದು ಬರುತ್ತೆ, ಉಡುಪಿ ಮೂರನೇ ಸ್ಥಾನದಲ್ಲಿದೆ, ಯಾದಗಿರಿಯಲ್ಲಿ ಲಾಸ್ಟ್ ಕೊನೆಯದಾಗಿ ಬರ್ತದೆ. ಮತ್ತು ಈ ಕಾರ್ಯಕ್ರಮಗಳನ್ನ ಎಲ್ಲ ಜಿಲ್ಲೆಗಳಲ್ಲೂ ನಾವು ಮಾಡಬೇಕು, ಹಾಗೆ ರಾಜ್ಯ ಮಟ್ಟದಲ್ಲೂ ಮಾಡಬೇಕು ಅನ್ನೋ ಉದ್ದೇಶಗಳಿದ್ದೀವಿ. ಇದಕ್ಕೆ ಎಲ್ಲ ರೀತಿ ಮೈಸೂರು ಮಧ್ಯದಲ್ಲಿ ಬರುತ್ತೆ, ಮೊದಲನೇದು ಬೆಂಗಳೂರು, ಎರಡನೇದು ದಕ್ಷಿಣ ಕನ್ನಡ, ಮೂರನೇದು ಉಡುಪಿ, ಕೊನೆಯಲ್ಲಿ ಯಾದಗಿರಿ, ಇದ್ರ ಮಧ್ಯದಲ್ಲಿ ಮೈಸೂರು ಬರುತ್ತೆ. ಆ ಲಿಸ್ಟ್ ಕೊಡ್ತೀವಿ, ಡೀಟೇಲ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಇನ್ನೂ ಸಂದಷ್ಟು ಬೆಳಕು ಚೆಲ್ತಕ್ಕಂಥ ನಮ್ಮ ಪ್ರೊಫೆಸರ್ ಕಳಗುಡ ನಾಗವಾರ್ ಅವ್ರು ಮಾತಾಡ್ತಾರೆ. ಇದ್ರ ಬಗ್ಗೆ ಒಂದು ಬೃಹತ್ ಸಮಾವೇಶ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಜಿಲ್ಲೆಗಳಲ್ಲೆಲ್ಲ ಆದಮೇಲೆ, ಎಲ್ಲ ಜಿಲ್ಲೆಗಳು ಆದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೈಸೂರಿನಲ್ಲೂ ಇದಕ್ಕೆ ಮುಂಚೆ ಸಮಾವೇಶ ಮಾಡ್ತೇವೆ.